ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ. ಯಡಿಯೂರಪ್ಪ ರಾಜೀನಾಮೆ ನೀಡಬೇಕು ಅನ್ನುವುದು ಯಾವತ್ತೋ ತೀರ್ಮಾನ ಆಗಿತ್ತು. ಯಡಿಯೂರಪ್ಪನವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಮೋದಿ, ಅಮಿತ್ ಶಾ, ನಡ್ಡಾ ಈ ಸಂದೇಶವನ್ನು ಅವರಿಗೆ ನೀಡಿದರು. ಆಗ ಯಡಿಯೂರಪ್ಪ ಕೇಳಿದ್ದು, ನನ್ನ 2 ವರ್ಷ ಪೂರೈಸಲಿ ಅಂತ. ಅದಕ್ಕೆ ಪಕ್ಷದ ವರಿಷ್ಠರು ಒಪ್ಪಿದ್ರು. ಇವತ್ತು 2 ವರ್ಷ ಮುಗಿಯುತ್ತಿದ್ದಂತೆ ಅವರು ರಾಜೀನಾಮೆ ನೀಡಿದರು. ಆದರೆ ಈ ನಡುವೆ ಯಾವುದೋ ಸಂದೇಶ ಬರುತ್ತೆ, ಅದು ಇದು ಈ ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡಲಾಯಿತು. ಯಾಕಂದರೆ ಮಾಧ್ಯಮಗಳಿಗೂ ಕೂಡ ಯಡಿಯೂರಪ್ಪ ಇರೋದು ಬೇಕಾಗಿತ್ತು. ಮಾಧ್ಯಮಗಳನ್ನು ಅತ್ಯುತ್ತಮವಾಗಿ ನೋಡಿಕೊಂಡ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರು. ಸೊ ಈ ಕಾರಣಕ್ಕಾಗಿ ಮಾಧ್ಯಮದವರು ಋಣ ತೀರಿಸಬೇಕಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಂದೇಶ ಬರುತ್ತೆ, ಬದಲಾಗುತ್ತೆ, ಯಡಿಯೂರಪ್ಪ ಉಳ್ಕೋತಾರೆ ಅನ್ನುವುದು ಪ್ರಿಂಟ್ ಹಾಗೂ ವಿಜುವಲ್ ಮೀಡಿಯಾದಲ್ಲಿ ಸತತವಾಗಿ ಬರ್ತಾ ಇತ್ತು. ಸೊ ಏನುವೇ ಆ ದಿನ ಬಂತು. ಇವತ್ತು ಯಡಿಯೂರಪ್ಪನವರು ಕಣ್ಣೀರು ಹಾಕಿದ್ರು. ಅವರು ಕಣ್ಣೀರು ಹಾಕಿದ್ದು ಯಾಕೆ? ಅಧಿಕಾರ ಹೋಯಿತು ಅಂತ ಕಣ್ಣೀರು ಹಾಕಿದ್ರೆ ಮಗನ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಅವರು ಕಣ್ಣೀರು ಹಾಕಿದ್ರ? ಅಥವಾ ತಮಗೆ ಕೊಡಬೇಕಾದ ಗೌರವವನ್ನು ಪಕ್ಷದ ವರಿಷ್ಠರು ಕೊಟ್ಟಿಲ್ಲ ಅನ್ನೋದಕ್ಕೆ ಕಣ್ಣೀರು ಹಾಕಿದ್ರ? ಇದೆಲ್ಲವೂ ಇರಬಹುದು ಅವರು ಕಣ್ಣೀರು ಹಾಕೋದಕ್ಕೆ. ಆದರೆ ಒಬ್ಬ ನಿಜವಾದ ಯೋಧ ಯುದ್ಧದಲ್ಲಿ ಸೋತಾಗ ಕಣ್ಣೀರು ಹಾಕೋಲ್ಲ. ಆತ ಪ್ರಾಣತ್ಯಾಗ ಮಾಡಿದರೂ ಕೂಡ ಸಂತೋಷದಿಂದ ಪ್ರಾಣತ್ಯಾಗ ಮಾಡ್ತಾನೆ. ಅಂಥ ಯೋಧನ ಗುಣ ಯಡಿಯೂರಪ್ಪನವರಲ್ಲಿ ಇರಬಹುದೇನೋ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಇಲ್ಲ, ಇರಲಿ ಬಿಡಿ. ನಾನು ನೋಡಿದ ಯಡಿಯೂರಪ್ಪನವರ ಬಗ್ಗೆ ನಾನು ಮಾತನಾಡಲೇಬೇಕು ಇವತ್ತು. ಅದಕ್ಕೆ ಕಾಲ ಒದಗಿ ಬಂದಿದೆ ಅಂತ ನನಗೆ ಅನಿಸುತ್ತೆ. ಮತ್ತು ಮಾತಾಡ್ತೀನಿ ಅವರ ಆಡಳಿತದ ಬಗ್ಗೆ. ಪ್ರತಿಯೊಂದು ಕೂಡ ಇನ್ನೊಂದು 2-3 ದಿನ ಅದನ್ನೇ ನಾನು ಮಾತನಾಡ್ಬೋದು. ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ, ಬಿಡ್ತಾರೆ, ಅದು ಒಂದು ಕಡೆ ನಡೀತಾನೆ, ರೀತಿ ಅದು ನಡೀಲಿ. ಯಡಿಯೂರಪ್ಪ 1983 ಸಂದರ್ಭದಲ್ಲಿ ನಾನು ಮೊದಲ ಬಾರಿ ಅವರನ್ನು ವಿಧಾನಸಭೆಯಲ್ಲಿ ನೋಡಿದೆ. ಅವರು ವಿಧಾನಸಭೆಯ ಪ್ರತಿಪಕ್ಷದ ಕೊನೆಯ ಸಾಲಿನಲ್ಲಿ ಕುಳಿತಿರ್ತಾ ಇದ್ದರು. ಆಗ ಮುಂದಿನ ಸಾಲಿನಲ್ಲಿ ಇರ್ತಾ ಇದ್ದವರು ವಿ ಎಸ್ ಆಚಾರ್ಯ. ಅವರು ಯಾವತ್ತೂ ಕೂಡ ಪತ್ರಿಕಾಗೋಷ್ಠಿ ಮಾಡುವಾಗ ಇನ್ನೊಂದು ಒಂದು ನೋಟನ್ನು ಹಿಡ್ಕೊಂಡು ಬರ್ಕೊಂಡೇ ಬರ್ತಿದ್ರು. ಅವರು ಹಾಗೆ ಮಾತನಾಡೋದಕ್ಕೆ ಬರ್ತಿರಲಿಲ್ಲ. ಆ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಯಡಿಯೂರಪ್ಪ, ಪ್ರಧಾನ ಕಾರ್ಯದರ್ಶಿಯಾದ ಅನಂತಕುಮಾರ್ ಜೊತೆಯಾಗಿಯೇ ಪಕ್ಷವನ್ನು ಕಟ್ಟುವುದಕ್ಕೆ ಹೋರಾಟ ಮಾಡಿದ್ರು, ಕಟ್ಟಿದ್ರು. ಸೊ 1983 ನಾನು ನೋಡಿದ ಯಡಿಯೂರಪ್ಪ ಅವರ ರಾಜಕೀಯ ಬದುಕು ಬಹುಮಟ್ಟಿಗೆ ಅಂತ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಅವರ ಹೋರಾಟದ ಹಿನ್ನೆಲೆಯಿಂದ ತಾತ್ವಿಕವಾಗಿ ನನಗೆ ಅವರಿಗೆ ವಿರೋಧ ಇದೆ, ತಾತ್ವಿಕವಾಗಿ ಅವರಿಗೆ ನನ್ನ ಮೇಲೆ ಸಿಟ್ಟು ಕೂಡ ಇದೆ. ನಾನು ಉಳಿದ ಪತ್ರಿಕೋದ್ಯಮಿಗಳಂತಲ್ಲ ಅನ್ನುವ ಸಿಟ್ಟು ಅವರಿಗೆ ಆವ ಕಾಲದಿಂದ ಇತ್ತು. ಎನಿವೆ, ಯಡಿಯೂರಪ್ಪ ಈ ರಾಜ್ಯ ಕಂಡ ಒಬ್ಬ ಮುಖ್ಯಮಂತ್ರಿ, ರೈತರ ಪರವಾಗಿ ಇದ್ದವರು. ಅವರಿಗೆ ಹೋಗಿ ಬನ್ನಿ ಅಂತ ನಾನು ಮೊದಲನೇದು ಕೈ ಮುಗಿಯೋದಕ್ಕೆ ಇಷ್ಟಪಡ್ತೀನಿ. ಹೋಗಿ ಬರಲಿ. ಇನ್ನು ಅವರ ಉಳಿದ ರಾಜಕೀಯ ಅವರು ನಾನು ಸಕ್ರಿಯವಾಗಿರ್ತೀನಿ ಅಂತಿದ್ದಾರೆ. ಆದರೆ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಅವರಿಗೆ ಸಕ್ರಿಯ ಆಗಿರೋದಕ್ಕೆ ಅವಕಾಶ ಕೊಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಎನಿವೆ, ಅವರು ಸಂತೋಷವಾಗಿರಲಿ ಮಕ್ಕಳ ಜೊತೆಗೆ, ಮೊಮ್ಮಕ್ಕಳ ಜೊತೆ, ಮರಿಮಕ್ಕಳ ಜೊತೆಗೆ. ಸೊ ನಾನು ಯಡಿಯೂರಪ್ಪ ಅವರಿಗೆ ನನ್ನ ಮೇಲೆ ಸಿಟ್ಟಿದೆ, ನನಗೆ ಗೊತ್ತು ಅದು. ಅದು ಮೊದಲು ಆ ಸಿಟ್ಟು ವ್ಯಕ್ತವಾದದ್ದು ನಾನು ಸುವರ್ಣ ವಾಹಿನಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಸುವರ್ಣ ಮತ್ತು ಸುವರ್ಣ ವಾಹಿನಿ ಸುದ್ದಿ ಎರಡನ್ನೂ ಕೂಡ ಕಟ್ಟಿದವನು ನಾನು ಅನ್ನೋದು ಭಾಳ ಜನಕ್ಕೆ ಗೊತ್ತಿರಬಹುದು. ಆ ವಾಹಿನಿ ಕಟ್ಟಿದಂಥ ಸಂದರ್ಭದಲ್ಲಿ ನಡೆದ ಒಂದು ಘಟನೆ. ಪ್ರಾಯಶಃ ಅದು ನಾನು ಸುವರ್ಣದಿಂದ ಹೊರಗೆ ಬರೋದಕ್ಕೆ ಅಥವಾ ರಾಜ ಚಂದ್ರಶೇಖರ್ ಅವರು ನನ್ನನ್ನು ಹೊರದಬ್ಬೋದಕ್ಕೆ ಅದು ಕಾರಣ ಅದು ಒಂದಿರ್ಬೋದು. ಅದು ಯಡಿಯೂರಪ್ಪನವರು ನನ್ನ ಮೇಲೆ ಇಟ್ಟುಕೊಂಡಂಥ ಸದಭಿಪ್ರಾಯ. ಆ ಸದಭಿಪ್ರಾಯ ಯಾವುದು ಗೊತ್ತಾ? ಒಂದು ದಿನ ಯಡಿಯೂರಪ್ಪನವರು ರಾಜೀವ್ ಚಂದ್ರಶೇಖರ್ ಅವರಿಗೆ ಹೇಳಿದಂತೆ, ನಿಮ್ಮ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರ ಶಶಿಧರ್ ಭಟ್ ಇದ್ದಾರಲ್ಲ, ಅವರು ವಿಷ ಅಂತ. ಸೊ ವಿಷ ಅಂದರೆ ನಾನು ಬಹುಮಟ್ಟಿಗೆ ಈ ಕೋಮುವಾದವನ್ನು ವಿರೋಧ ಮಾಡ್ತಿದ್ದಕ್ಕಿರ್ಬೋದು, ಇನ್ನೊಂದಕ್ಕಿರ್ಬೋದು. ರಾಜೀವ್ ಚಂದ್ರಶೇಖರ್ ಹೋಗಿ ಅನಂತ್ ಕುಮಾರ್ ಹತ್ರ ಕೇಳಿದ್ರಂತೆ, ಅನಂತ್ ಜಿ, ವೆದರ್ ದರ್ ಶಶಿಧರ್ ಭಟ್ ಈಸ್ ಅ ಪಾಯ್ಸನಸ್ ಅಂತ.
ಅನಂತ ಕುಮಾರ್ ಏನು ಹೇಳಿದ್ರು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಅದಾದಮೇಲೆ ಅನಂತ ಕುಮಾರ್ ನನ್ನ ಹತ್ರ ಬಂದು ಹೇಳಿದ್ರು, ನೋಡಿ ನಮ್ಮ ಯಡಿಯೂರಪ್ಪನವರು ನಿಮಗೆ ವಿಷ ಅಂತ ಹೇಳಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರಿಗೆ, ನನ್ನನ್ನು ಕೇಳಿದ್ರು, ನಾನು ಹಾಗಲ್ಲ ಅಂತ ಹೇಳಿದೆ ಅಂತ ಅನಂತ ಕುಮಾರ್ ನನಗೆ ಹೇಳಿದ್ದು. ಅದು ಎಷ್ಟು ಮಟ್ಟಿಗೆ ನಿಜ ಬೇರೆ. ಬಟ್ ರಾಜೀವ್ ಚಂದ್ರಶೇಖರ್ ಅವರಿಗೆ ನನ್ನ ಮೇಲೆ ಸಿಟ್ಟಿತ್ತು, ಬೇಸರ ಆಯಿತು. ಅದಕ್ಕೆ ಕಾರಣ ಆದದ್ದು ನಾನು ಅವರ ಎಜೆಂಡಾಗಳಿಗೆ ಅಷ್ಟು ಬಹುಬೇಗ ಬಗ್ತಾ ಇರಲಿಲ್ಲ. ಅಥವಾ ರಾಜೀವ್ ಚಂದ್ರಶೇಖರ್ ಕೂಡ ನನ್ನ ಹತ್ರ ಇಂಥ ಸುದ್ದಿ ಹಾಕು ಹಾಕಬೇಡ ಅಂತ ಹೇಳಿರಲಿಲ್ಲ. ಆದರೆ ಯಡಿಯೂರಪ್ಪನವರು ನನಗೆ ವಿಷ ಅಂತ ಕರೆದ ಮೇಲೆ ಯಡಿಯೂರಪ್ಪ ನಂಬಿರ್ಬೋದು ನಾನು ವಿಷ ಅಂತ. ನಾನು ನಿಜವಾಗಿ ಈ ವಿಷ ಸಂಘ ಪರಿವಾರಕ್ಕೆ ನಾನು ಒಂದು ರೀತಿ ವಿಷಯನೇ, ಕೋಮುವಾದಕ್ಕೆ ನಾನೊಂದು ರೀತಿ ವಿಷಯನೇ, ವರ್ಣಾಶ್ರಮ ಧರ್ಮಕ್ಕೆ ನಾನೊಂದು ರೀತಿ ವಿಷಯನೇ. ಆದ್ದರಿಂದ ವಿಷ ನಾನು ಆ ಸಂಸ್ಥೆಗೆ ಹೊಂದೋದಿಲ್ಲ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಹೊರದಬ್ಬಿರ್ಬೋದು. ಆದರೆ ನನ್ನನ್ನು ಹೊರದಬ್ಬಿಸುವುದರಲ್ಲಿ ನನಗೆ ಪ್ರಮೋಷನ್ ಕೊಟ್ಟು ಸಂಸ್ಥೆ ಡೈರೆಕ್ಟರ್ ಅಂತ ಕರ್ಕೊಂಡೋಗಿ ಏನು ಕೆಲಸ ಮಾಡದಿದ್ದಾಗೆ ಹೆಡ್ ಆಫೀಸ್ನಲ್ಲಿ ಕೂಡಿರಿಸಿದ್ರಲ್ಲ ನನ್ನ, ಅದರ ಹಿಂದೆ ಯಡಿಯೂರಪ್ಪನವರ ಪಾತ್ರ ಕೂಡ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎರಡನೇದು ಇನ್ನೊಂದು ಸಂದರ್ಭ ಕೂಡ ನಾನು ನಿಮಗೆ ಹೇಳಬೇಕು. ಆವಾಗಲೂ ಕೂಡ ಯಡಿಯೂರಪ್ಪನವರು ನನ್ನನ್ನು ಕೆಲಸದಿಂದ ಓಡಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದ್ದು ಸಮಯ ನ್ಯೂಸ್ನಲ್ಲಿ. ಸಮಯ ನ್ಯೂಸ್ ಏನೋ ಅದು ಸತೀಶ್ ಜಾರಕಿಹೊಳಿಯವರ ವಾಹಿನಿಯಾಗಿತ್ತು. ಸೊ ಅದು ಪ್ರಾರಂಭ ಆದ ನಾನು ಈ ಸುವರ್ಣದಿಂದ ನನ್ನನ್ನು ಒದ್ದು ಓಡಿಸಿದ ಮೇಲೆ ಒಂದಿನ ಸತೀಶ್ ಜಾರಕಿಹೊಳಿ ನನಗೆ ಫೋನ್ ಮಾಡಿ, ಬನ್ನಿ ನಮ್ಮ ಸಮಯ ವಾಹಿನ ವಹಿಸ್ಕೊಳ್ಳಿ, ನಾನು ನಿಮಗೆ ವಹಿಸ್ಕೊಡ್ತೇನೆ, ನಾನು ಬೇರೆಯವರು ಯಾರಿಗೂ ಮಾರಾಟ ಮಾಡ್ತೀನಿ, ಅದು ಮಾರಾಟ ಮಾಡಿದರೆ ಅವ್ರಿಗೆ ಕೊಟ್ಟುಬಿಡ್ತೀನಿ, ಆವಾಗ ಬಿಟ್ಟಿದ್ದು ಅಲ್ಲಿವರೆಗೆ ನೋಡ್ಕೊಳ್ಳಿ ಅಂತಂದರು. ನಾನು ಸಮಯಕ್ಕೆ ಒಂದು ಎಗ್ರಿಮೆಂಟಿಗೆ ಸೈನ್ ಹಾಕಿ ಬಂದೆ, ಎಗ್ರಿಮೆಂಟ್ ಕಾಪಿ ಇಲ್ಲೇ ಇದೆ ಬೇಕಾದ್ರೆ ತೋರಿಸ್ತೀನಿ. ಸೊ ಅದ್ರ ಪ್ರಕಾರ ನಾನು ಎಂಪ್ಲಾಯಿ ಆಗಿರಲಿಲ್ಲ, ನಾನು ಎಗ್ರಿಮೆಂಟ್ ಮಾಡಿಬಿಟ್ಟು ಸಮಯಕ್ಕೆ ಬಂದಿದ್ದು. ಸಮಯ ಅಟ್ಲೀಸ್ಟು ಒಂದು ಎರಡು ವಾರಗಳ ಕಾಲ ಅದು ನಂಬರ್ 2 ಚಾನಲ್ ಆಗಿ ಮಾಡಿದ ಸಂತೋಷ. ನಂದು ಒಬ್ಬಂದೇ ಅಲ್ಲ, ಅವಾಗಿದ್ದಂಥ ಟೀಮ್ನಲ್ಲಿ ಯಾರು ಸುರೇಶ್ ಅಂತ ಇದ್ದರು, ಈಗ ಅವರು ದಿಗ್ವಿಜಯದಲ್ಲಿದ್ದಾರೆ, ವಾಗೇಶ್ ಇದ್ದರು, ಎಲ್ಲರ ಒಂದು ಪ್ರಯತ್ನದಿಂದ ಅದು ನಂಬರ್ 2 ಚಾನಲ್ ಆಗಿತ್ತು. ಆ ಸಂದರ್ಭದಲ್ಲಿ ಸತೀಶ್ ಅವರು ಇದನ್ನು ಮಾರಾಟ ಮಾಡಬೇಕು ಅಂತಿದ್ದಾಗ ಅದನ್ನು ತೆಗೆದುಕೊಳ್ಳೋದಕ್ಕೆ ಬಂದವರು ಸನ್ಮಾನ್ಯ ಈಗ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಂಥ ಮುರುಗೇಶ್ ನಿರಾಣಿ ಅವರು. ಸೊ ಅವರು ಆ ವಾಹಿನಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬಂದರು. ಸೊ ಆ ಸಂದರ್ಭದಲ್ಲಿ ಗೊತ್ತಿತ್ತು ನನಗೆ ಅವರು ಬರೋದಕ್ಕೂ ಸ್ವಲ್ಪ ಮಟ್ಟಿಗೆ ನನ್ನ ಕಾಂಟ್ರಿಬ್ಯೂಷನ್ ಇದೆ, ನಾನು ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಸೊ ನಾನು ಅಂದುಕೊಂಡಿದ್ದೆ. ಸೊ ಅವ್ರು ಬಂದ ಮೇಲೆ ಬಂದ ದಿನದಿಂದಲೇ ನಮಗೆ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಯಿತು. ಸೊ ನನಗೆ ಮತ್ತು ಅವರ ಅಪ್ರೋಚಿಗೆ ಹೊಂದುತ್ತಾನೆ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಸಮಯ ವಾಹಿನಿಯ ಕೆಲಸ ಬಿಡುವ ದಿನ ನನಗೆ ನಿರಾಣಿಯವರು ಫೋನ್ ಮಾಡಿದ್ರು. ಆಗಲೇ ಅವ್ರಿಗೂ ಅನಿಸಿತ್ತು ನನ್ನನ್ನು ಕಳಿಸ್ಬಿಡ್ಬೇಕು, ಯಾಕಂದರೆ ನಮ್ಮ ಎಜೆಂಡಾಗಳಿಗೆ ಈತ ಸೂಟ್ ಆಗಲ್ಲ ಅಂತ. ಸೊ ಸರಿ, ನಿರಾಣಿಯವರು ನನಗೆ ಫೋನ್ ಮಾಡಿಬಿಟ್ಟು ಅದೇನೋ ಯಡಿಯೂರಪ್ಪನವ್ರ ವಿರುದ್ಧದ ಯಾವುದೋ ಸ್ಟೇಟ್ಮೆಂಟನ್ನು ತಾವು ವಾಹಿನಿಯಲ್ಲಿ ಹಾಕಿದಾರಂತೆ, ಅದು ಯಡಿಯೂರಪ್ಪನವರಿಗೆ ಮತ್ತು ಅವ್ರ ಮಕ್ಕಳಿಗೆ ತುಂಬ ಸಿಟ್ಟು ಬಂದಿದೆ ಅಂತ ಅಂದರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಹೇಳಿದೆ, ಯಾವುದು ಹೇಳಿ ಸರ್ ನಿರಾಣಿಯವರೇ ಅಂತ ಕೇಳಿದೆ. ಅದು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಬೈದಿದ್ದು. ನಾನು ಹೇಳಿದೆ, ನೋಡಿ ನಮ್ಮ ವಾಹಿನಿಯಲ್ಲಿ ನಾವು ಆ ಬೈದಿದ್ದನ್ನು ನಿಲ್ಲಿಸ್ಬೋದು, ಆದರೆ ಉಳಿದ ವಾಹಿನಿಯಲ್ಲಿ ಹಾಕ್ತಾರೆ. ಪತ್ರಿಕೋದ್ಯಮ ಅಂತ ಅಂದರೆ ಯಾರ್ದೋ ಸ್ಟೇಟ್ಮೆಂಟ್ ನಿಲ್ಲಿಸೋದಲ್ಲ. ಕುಮಾರಸ್ವಾಮಿ ಒಬ್ಬ ನಾಯಕರು, ಅವರು ಬೈದಿದ್ದಾರೆ ಯಡಿಯೂರಪ್ಪನವ್ರನ್ನ, ಅದನ್ನ ನಾವು ಹಾಕಲೇಬೇಕಾಗತ್ತೆ ಅಂತ ಹೇಳಿದೆ. ಆಗ ನಿರಾಣಿ ಹೇಳಿದ್ದು, ಇಲ್ಲ ನೋಡಿ, ಈಗ ಇದರಿಂದ ನನಗೆ ಭಾಳ ತೊಂದರೆ ಆಗ್ತಾಯಿದೆ, ಸಾಹೇಬರಿಗೆ ಅವ್ರ ಮಕ್ಕಳಿಗೆ ಸಿಟ್ಟು ಬಂದಿದೆ ಅಂತ. ನಾನು ಕೇಳಿದೆ, ಯಾರಿಗೆ ಸಿಟ್ಟು ಬಂದಿದೆ? ಒಂದು ಕೆಲಸ ಮಾಡಿ ಸರ್, ನೀವು ಪಾಪ ನಿರಾಣಿಯವರು ನಾನು ಗೌರವದಿಂದ ನಡೆಸ್ಕೊಂಡ್ರೆ ಇವತ್ತಿನವರೆಗೆ ಗೌರವದಲ್ಲೇ ಮಾತಾಡ್ತಾರೆ ಅವರು. ನೀವೊಂದು ಕೆಲಸ ಮಾಡಿ, ಉಮಾದೇವಿಯವರು ಮತ್ತು ವಿಜೇಂದ್ರ ಅವ್ರನ್ನ ನೋಡಿ ಒಂದು ಸಲ ಸಾರಿ ಅಂತ ಹೇಳಿ ಅಂತ ಅಂದರು. ನನಗೆ ಒಳಗಡೆ ಇದ್ದಕ್ಕಿದ್ದಾಗೆ ಸಿಟ್ಟು ಬಂದುಬಿಡ್ತು. ನಾನು ಬದುಕಿನಲ್ಲಿ ಸಾರಿ ಅಂತ ಹೇಳೋ ಕೆಲಸ ಮಾಡಿಲ್ಲ, ನಾನು ಪತ್ರಿಕೋದ್ಯಮ ಧರ್ಮವನ್ನು ಪಾಲಿಸಿದ್ದೀನಿ. ಅದು ನಾನು ಯಡಿಯೂರಪ್ಪ, ನಾನು ಅವ್ರಿಗೆ ಹೇಳಿದೆ, ನೋಡಿ ಬೇಕಾದರೆ ಯಡಿಯೂರಪ್ಪನವ್ರು ನೋಡಿಬಿಟ್ಟು ಅವರಿಗೆ ನಾನು ನೋಡಿ ಸರ್ ಹೀಗಿದೆ, ಅವ್ರು ಹೇಳಿದ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ನಾನು ಸ್ಟೇಟ್ಮೆಂಟ್ ನಿಲ್ಸೋಕ್ಕಾಗಲ್ಲ, ಅದು ಪತ್ರಿಕೋದ್ಯಮ ಅಲ್ಲ ಅಂತ ಬೇಕಾದರೆ ಯಡಿಯೂರಪ್ಪನವ್ರಿಗೆ ಹೇಳು. ಅವ್ರ ಮಕ್ಕಳಿಗೆ, ಉಮಾದೇವಿ ಮತ್ತು ವಿಜಯೇಂದ್ರ, ನನ್ನ ಎಕ್ಸ್ಪೀರಿಯನ್ಸ್ ಪತ್ರಿಕೋದ್ಯಮದಲ್ಲಿ ನನ್ನ ಎಷ್ಟು ಅನುಭವ ಆಗಿದೆಯೋ ಅಷ್ಟು ಕೂಡ ವಯಸ್ಸಾಗದಿರುವ ಹುಡುಗರು ಅವ್ರು ನನ್ನ ಎದುರುಗಡೆ. ನಾನು ಹೇಳಿದೆ, ನಾನು
ಮಾಡೋದಕ್ಕಾಗಲ್ಲ ಸರ್, ನಾನು ಅವ್ರ ಮಕ್ಕಳಿಗೆಲ್ಲ ಹೋಗಿ ಸಾರಿ ಅಂತಾನೆ, ನನ್ನ ಲೈಫ್ನಲ್ಲಿ ಕೇಳಲ್ಲ, ನಾನು ಸಾರಿ ಅಂತ ಹೇಳೋ ಕೆಲಸನೇ ಮಾಡಿಲ್ಲ ನಾನು ಅಂತ ಹೇಳಿದೆ. ಅವರು ನಿನ್ನೆಂದ್ರು ನೋಡಿ ನನಗೆ ಕಷ್ಟ ಆಗುತ್ತೆ, ನಾನು ಅವ್ರ ಸಚಿವ ಸಂಪುಟದಲ್ಲಿದ್ದೀನಿ, ಸೊ ಆದ್ದರಿಂದ ನನಗೆ ನಾನು ಹೇಳಿದೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನಾನು ಬಿಟ್ಟು ಹೋಗ್ತೀನಿ ಅಂತ. ಆವಾಗಲೇ ಒಂದು ಪ್ಲಾಟ್ ರೆಡಿ ಆಗಿತ್ತು ಎಲ್ಲ ಸೇರಿ, ನನ್ನನ್ನು ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದರು. ಜಿ ಎನ್ ಮೋಹನ್ ಅವ್ರನ್ನ ಕರ್ಕೊಬರೋದಕ್ಕೆ ಎಲ್ಲ ವೇದಿಕೆ ಸಿದ್ಧ ಆಗಿತ್ತು, ಯಾಕೆಂದರೆ ನಾನು ಹೊಂದಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದು ನಿಜ ಕೂಡ, ನಾನು ಬಿ ಜೆ ಪಿಯವರಿಗೆ ಹೊಂದೇ ಇರುವುದು ನಿಜವಾದದ್ದು. ಸೊ ಆ ಕಾರಣಕ್ಕೆ ನಾನು ಹೇಳಿದೆ, ಆಗಿದ್ರೆ ಸರಿ ಸರ್ ನಾನು ಹೋಗ್ತೀನಿ ಅಂತ ಹೇಳಿದೆ. ಸೊ ಎರಡೂ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಕಾರಣಕ್ಕಾಗಿ ನಾನೇನು ಕೆಲಸ ಬಿಡಬೇಕಾಯ್ತು, ಅದಕ್ಕೆ ಸಿಟ್ಟಿಲ್ಲ ನನಗೆ. ಬರಬೇಕಾದ್ರೆ ಹೇಳಿದೆ ಈ ತಿಂಗಳ ಸಂಬಳ ಕಳಿಸ್ಬಿಡಿ, ನನಗೆ ಸಂಬಳ ಇಲ್ಲದೆ ಬದುಕೋಕ್ಕಾಗಲ್ಲ, ನನಗೆ ಕಷ್ಟ ಇದೆ ಅಂತ ಹೇಳಿದೆ. ಆಯಿತು ಕಳಿಸ್ತೀನಿ ಅಂತಂದರು. ಸೊ ಎರಡು ಕಡೆ ಮನೆಗೆ ಚೆಕ್ ಕಳಿಸ್ಕೊಟ್ರು ನನ್ನ ತಿಂಗಳ ಸಂಬಳವನ್ನು. ಅದರಿಂದ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ನನ್ನ ಮೇಲೆ ಸಿಟ್ಟಿತ್ತು ಅಂತ. ಅದು ನಾನು ಡಿನೈ ಮಾಡಲಾರೆ. ಅವ್ರ ಸಿಟ್ಟಿಗೆ ಕಾರಣಗಳಿದ್ದು ನನ್ನ ಮಾತು, ನನ್ನ ಟೀಕೆ ಏನಿದೆ. ಅವರು ಸಂಘದ ಕಾರ್ಯಕರ್ತರು, ಚಡ್ಡಿ ಹಾಕಿ ಪ್ಯಾಂಟ್ ಹಾಕಿದವರು, ಚಡ್ಡಿ ಹಾಕಿಕೊಂಡು ಓಡಾಡಿದವರು, ಅವರಿಗೆ ನಮ್ಮಂಥವ್ರ ಮಾತುಗಳು ಕಹಿ ಅಂತ ಅನಿಸುತ್ತೆ. ಮತ್ತು ಅವರಂಥ ಕ್ಯಾರೆಕ್ಟರ್ಗಳಿಗೆ ಯಾವತ್ತೂ ಕೂಡ ಅವರು ಟೀಕೆಯನ್ನು ಸಹಿಸಲಾರರು ಅಂತ ಅಂತ ಯಡಿಯೂರಪ್ಪ ಇವತ್ತು ಹೊರಟು ನಿಂತಿದ್ದಾರೆ. ನನಗೂ ಒಂದು ನಿಮಿಷ ಪಾಪ ಯಡಿಯೂರಪ್ಪನವ್ರನ್ನ ನಾನು ಇನ್ನೇನು ಹೇಳಿದೆ ಇದೆಲ್ಲ ನಡುವೆ, ನನಗೆ ನನ್ನನ್ನು ಅವರು ಚಾನೆಲ್ಗಳಿಂದ ಒದ್ದೋಡಿಸೋದಕ್ಕೆ ಯತ್ನ ಮಾಡಿದರು ಕೂಡ ಅವರನ್ನು ಈ ಒದ್ದೋಡಿಸಿದ ರೀತಿ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಅದಲ್ಲ ಅಂತ. ಇನ್ನೂ ಜನತಾಂತ್ರಿಕ ನಿನ್ನೆ ಆ ಮಾತನ್ನು ಹೇಳಿದೆ ನಾನು, ಯಡಿಯೂರಪ್ಪನವ್ರಿಗೆ ಇನ್ನು ಬಿ ಜೆ ಪಿ ವರಿಷ್ಠರು ಇನ್ನಷ್ಟು ಗೌರವವನ್ನು ಕೊಡ್ಬೋದಾಗಿತ್ತು ಅಂತ. ಆದರೆ ಯಡಿಯೂರಪ್ಪ ಆಲ್ಸೋ ಇನ್ನೋಸ್ ದ ಪಾಲಿಟಿಕ್ಸ್. ಈ ಯಾವ ರೀತಿ ಗೊತ್ತಾ ನಿಮಗೆ ನೋಡಿ, ಅವರಿಲ್ಲಿ ನನ್ನ ಮಾಹಿತಿಯ ಪ್ರಕಾರ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಒಂದು ತಿಂಗಳ ಹಿಂದೆಯೇ ಅವರು, ಎಕ್ಸಾಕ್ಟ್ ಡೇಟ್ ನನಗೆ ನೆನಪಿಲ್ಲ, ಮೋದಿಯವರನ್ನ ಅಮಿತ್ ಶಾ ಅವ್ರನ್ನ ನೋಡಿದಾಗಲೇ ಹೇಳಲಾಗಿತ್ತು. ಸಂದೇಶ ಬರುತ್ತೆ ಅಂತಂದ್ರಲ್ಲ, ದ್ಯಾಟ್ ಇಟ್ಸ್ ಸೆಲ್ಫ್ ರಾಂಗ್. ಅದು ಪ್ಲ್ಯಾಂಟೆಡ್, ಅದು ಸಂದೇಶ ಮೊದಲೇ ಕೊಟ್ಟಾಗ್ಬಿಟ್ಟಿದೆ. ಹಾಗಿದ್ದರೆ ಯಡಿಯೂರಪ್ಪ ಯಾವ ರೀತಿಯ ಸಂದೇಶವನ್ನು ನಿರೀಕ್ಷೆ ಮಾಡ್ತಾಯಿದ್ರು ಯೋಚಿಸಿ ಒಂದು ನಿಮಿಷ. ಸೊ ಈ ಸಂದರ್ಭದಲ್ಲಿ ಒಂದು ಕಡೆ ಮಠಾಧಿಪತಿಗಳನ್ನೆಲ್ಲ ರಸ್ತೆಗೆ ಇಳಿಸಲಾಗಿತ್ತು, ಅದರಲ್ಲಿ ಬಹುತೇಕ ಲಿಂಗಾಯತ ಮಠಾಧೀಶರುಗಳಿದ್ದರು, ಕೆಲವರು ಊಟಕ್ಕೆ ಉಪ್ಪಿನಕಾಯಿ ಟೈಪು, ಆ ಪೇಜಾವರದ್ದು ಯಾರೋ ಒಬ್ಬರು ಸ್ವಾಮೀಜಿ, ಆಯಿತಾ, ಆ ರಾಮ ಮಂದಿರದಲ್ಲೆಲ್ಲ ಇದ್ದಾರಲ್ಲ ಆ ಪೇಜಾವರ ಸ್ವಾಮೀಜಿ, ಹಿಂಗೆ ಒಂದು 4 ಜನ ಬೇರೆಯವರಿದ್ದರು, ಕುರುಬರ ಸ್ವಾಮೀಜಿ ಇವರು, ಅವರು ಬ್ರಾಹ್ಮಣರ ಸ್ವಾಮೀಜಿ, ಬಟ್ ಮೇಜರಾಗಿ ಇದ್ದದ್ದು ಇವರೇನೆ. ಅದರೆಲ್ಲ ನೇತೃತ್ವ ಗೋಸ್ಕೋ ಸೋ ಕಾಲ್ಡ್ ಸೆಕ್ಯುಲರ್ ಸ್ವಾಮಿ ಅಂತ ಏನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಂತ ತಿರ್ತಿರೋದು ಮುರುಘಾ ಶರಣರು. ಅವರು ಒಂಥರ ಯಡಿಯೂರಪ್ಪನವ್ರು ಚೇಲಾಗಿ ಹೋಗ್ಬಿಟ್ಟಿದ್ರು. ಅವ್ರಿಗೊಂದ್ಸಲ ಅಭಿನವ ಬಸವಣ್ಣ ಅಂತ ಕರೆದ್ಬಿಟ್ಟು ಬಸವಣ್ಣಗೆಲ್ಲ ಅವಮಾನ ಮಾಡಿದವರೇ ಮುರುಘಾಶ್ರೀ. ಸರಿ ಫೈನ್, ಅವ್ರನ್ನ ಕಟ್ಕೊಂಡು ರಸ್ತೆಯಲ್ಲಿ ತಂದು ನಿಲ್ಲಿಸಿದ್ರು. ಇನ್ನೊಂದು ಕಡೆ ಸನ್ಮಾನ್ಯ ವಿಜಯೇಂದ್ರ ಅವರು ದೆಹಲಿಯಲ್ಲಿ ಲಾಬಿ ಮಾಡ್ತಾಯಿದ್ರು, ಇನ್ನು ಕೆಲವು ತಿಂಗಳಾದರೂ ಕೊಟ್ಬಿಡಿ ಪಾಪ ಅಂತ. ಸೊ ಯಡಿಯೂರಪ್ಪ ಆ ಸಂದೇಶ ಬರಲಿ ಅಂತ ಕಾಯ್ತಿದ್ರು. ಅಂದರೆ ಆಯಿತು, ಇನ್ನೊಂದು 2 ತಿಂಗಳ ಇರಿ, 3 ತಿಂಗಳ ಇರಲಿ ಅನ್ನೋ ಸಂದೇಶ ಬರ್ಬೋದೇನೋ, ಮೊದಲು ಹೇಳಿದ್ದೆ ಅಂತ ಮೆಸೇಜ್ ಕೊಟ್ಟಿದ್ದರು, ಅದು ಬದಲಾಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಯಡಿಯೂರಪ್ಪ ಇದ್ದರು. ಆದ್ದರಿಂದ ಅವರು ಸಂದೇಶದ ಮಾತಾಡ್ತಿದ್ರು. ನಮ್ಮ ವಾಹಿನಿಗಳಿಗೆ ಯಡಿಯೂರಪ್ಪ ಹೇಳಿದ್ದೇ ಪರಮವಾದದ್ದಲ್ವೇ, ಆದ್ದರಿಂದ ಅವರು ಅಂದರೆ ಯಡಿಯೂರಪ್ಪ ಅಂದರೆ ಯಡಿಯೂರಪ್ಪ ಸುತ್ತಮುತ್ತಲು ಅವ್ರು ಪ್ಲ್ಯಾಂಟ್ ಮಾಡ್ತಿದ್ದು ಸಂದೇಶ ಬರುತ್ತೆ. ಯಾಕೆ ಬಂದಿಲ್ಲ ಸಂದೋಷ ಸಂದೇಶ, ರಾತ್ರಿ ಆಯಿತು ಬರಬಹುದೇ ಸಂದೇಶ, ಅಥವಾ ಬೆಳಿಗ್ಗೆ ಬರುತ್ತೆ ಸಂದೇಶ, ಏನು ಸಂದೇಶ ಹೇಳಿ ಆಗೋಗಿದೆ. ಇನ್ನು ಮೂರ್ಖರು ಇವರೇ ಕಿವಿ ಮೇಲೆ ಮಾಧ್ಯಮದವರು ಕಿವಿ ಮೇಲೆ ಲಾಲ್ಬಾಗು ಕಬನ್ ಪಾರ್ಕು ಇಟ್ಕೊಂಡು ಸಂದೇಶ ಸಂದೇಶ ಅಂತ ಹಾಡೇಳ್ತಾ ಕೂತಿದ್ದರು. ಸೊ ಯಡಿಯೂರಪ್ಪನವರಿಗೆ ಮಧ್ಯಾಹ್ನದವರೆಗೆ ಗೊತ್ತಾಯಿತು. ಅವರು ಆ್ಯಕ್ಚುಲಿ 3 ಗಂಟೆವರೆಗೆ ಕಾಯೋಣ ಅಂತಿದ್ದರು ಅವರು. ಯಡಿಯೂರಪ್ಪನವರು 3 ಗಂಟೆಗೆ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದರು. ರಾಜ್ಯಪಾಲರು ನಿನ್ನೆ ಮಧ್ಯಪ್ರದೇಶಕ್ಕೆ ಹೋದವರು, ರಾತ್ರಿ ಬಂದು ಕಾಯ್ತಾ ಕೂತಿದ್ದರು. ಎಲ್ಲ ಎವ್ರಿಥಿಂಗ್ ವಾಸ್ ಸೆಟ್ ಅಂತಾರೆ, ಒಂಥರ ಎಲ್ಲ ರೆಡಿ ಆಗಿದೆ. ಸೊ ಆದರೂ ಕೂಡ ಇವ್ರಿಗೆ ಸಣ್ಣ ಆಸೆ, ಮೋದಿಯವರು ಫೋನ್ ಮಾಡಿಬಿಟ್ಟು, ಅಮಿತ್ ಶಾ ಫೋನ್ ಮಾಡಿಬಿಟ್ಟು, ಆಯ್ತು ಯಡಿಯೂರಪ್ಪನವ್ರು ಏರಿ ಇನ್ನೊಂದು ತಿಂಗಳು ಅಂತ ಹೇಳ್ತಾರೇನೋ ಅಂತ. ಆದರೆ ಮೋದಿ ಮತ್ತು ಅಮಿತ್ ಶಾ ಆ ರೀತಿ ರಾಜಕಾರಣಿಗಳೆಲ್ಲ, ಅವ್ರು ಒಂದ್ಸಲ ತೀರ್ಮಾನ ತಗೊಂಡ್ಮೇಲೆ ಯಾವತ್ತೂ ಅದನ್ನು ಅವರು ಬದಲಿಸುವ ಜನ ಅಲ್ಲವೇ ಅಲ್ಲ. ಸೊ ಅವರಿಗೆ ಬೆಳಗ್ಗೆ ಹೊತ್ತಿಗೆ ಗೊತ್ತಾಗ್ಬಿಡ್ತು ಈ ಸಂದೇಶ ಬರಲ್ಲ ಅಂತ, ಆ ಮಾಹಿತಿ ಅವರಿಗೆ ತಲುಪಿತ್ತು. ತಾವು ಮುಂದುವರಿಯೋದಕ್ಕೆ ಮತ್ತೆ ಪರ್ಮಿಷನ್ ಕೊಡಲ್ಲ ಅಂತ. ಅದಕ್ಕಾಗಿ ಸಾಧನಾ ಸಮಾವೇಶ ಟೈಪ್ ಮಾಡಿದ್ದು ಯಡಿಯೂರಪ್ಪ, ಅಲ್ಲೇ ಕಣ್ಣೀರು ಹಾಕ್ಬಿಟ್ಟು ಹತ್ಬಿಟ್ಟು, ಯಾಕೆಂದರೆ ನನ್ನ ಮುಂದುವರಿಸಿಲ್ಲ ಅಂತ ಕಣ್ಣೀರು ಹಾಕಿದ್ದು, ಇನ್ಯಾವುದಕ್ಕೂ ಅಲ್ಲ. ಅದ್ರ ಜೊತೆಗೆ ಮಗನ ಪಟ್ಟಾಭಿಷೇಕ ಆಗಿಲ್ಲ ಅನ್ನೋದಕ್ಕೆ ಕಣ್ಣೀರು ಹಾಕ್ಬಿಟ್ಟು ನೇರವಾಗಿ 3 ಗಂಟೆಗೆ ಕಾದಿಲ್ಲ, ಹೋಗ್ಬಿಟ್ಟು ರಾಜನ ಕೊಟ್ಬಿಟ್ಟು ಬಂದರು.
ಸೊ ಯಡಿಯೂರಪ್ಪನ ರಾಜೀನಾಮೆ ಅದರಿಂದ ಆಗುವ ಪರಿಣಾಮಗಳು ಬಿಜೆಪಿ ಒಳಗೆ ಏನಾಗುತ್ತೆ ಇದೆಲ್ಲ ಕೂಡ ನಾಳೆ ಮತ್ತೆ ನಾನು ಮಾತಾಡ್ತೀನಿ ಹಾಗೆ ಕಂಟಿನ್ಯೂಸ್ ಆಗಿ ಇನ್ನು ಕೆಲವು ವಿಚಾರವನ್ನು ಮಾತಾಡಬೇಕು ಸೊ ಯಡಿಯೂರಪ್ಪ ಏನಿದ್ದಾರೆ ಕರ್ನಾಟಕದಲ್ಲಿ ಆಯ್ತಾ ಮುಖ್ಯಮಂತ್ರಿಯಾಗಿ ಹೋದವರ ಪಟ್ಟಿಗೆ ಸೇರಿದ್ದಾರೆ ಒಂದು ಯುಗ ಮುಗಿತು ಯುಗಧರ್ಮ ಇದೆಲ್ಲ ಬುಲ್ಶಿಟ್ ಯಾವ ಯುಗವೂ ಇಲ್ಲ ಬದನೆಕಾಯಿಯೂ ಇಲ್ಲ ಪಾಪ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದರೂ ಒಂದು ಸಲ ಪೂರ್ಣ ಅವಧಿ ಅವರಿಗೆ ಸಿಕ್ಕಿಲ್ಲ ಅಂಥ ಮಹಾನ್ ಜನಪರವಾದ ಕಾರ್ಯವನ್ನು ಮಾಡಿಲ್ಲ ಬೊಕ್ಕಸ ದುಡ್ಡನ್ನು ಎಲ್ಲರಿಗೂ ಹಂಚಿದ್ದಾರೆ ಕಾಂಗ್ರೆಸ್ನವರಿಗೂ ಹಂಚಿದ್ದಾರೆ ಕಾಂಗ್ರೆಸ್ನವರಿಗೆ ಬೇಕಾದವರಿಗೆ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಕ್ಷೇತ್ರದ ಕೆಲಸ ಅಂತೇಳಿ ದುಡ್ಡು ಕೊಟ್ಟಿದ್ದಾರೆ ಅದರಿಂದ ಎಲ್ಲರೂ ಕೂತ್ಕೊಟ್ಟು ಒಳಗಡೆ ಕಣ್ಣೀರು ಹಾಕ್ತಿದ್ದಾರೆ ಸಿದ್ದರಾಮಯ್ಯನವರು ಕಣ್ಣೀರು ಹಾಕ್ಬೋದು ಡಿ ಕೆಗಂತೂ ತುಂಬ ದುಃಖ ಆಗಿರುತ್ತೆ ಯಾಕಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಲಾಗ್ತಾ ಇದೆ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ ಯಡಿಯೂರಪ್ಪನವರು ಕಣ್ಣೀರು ಹಾಕ್ತಿದ್ದಾರೆ ಯಡಿಯೂರಪ್ಪ ಒಂದು ರೀತಿಯಲ್ಲಿ ಅಜಾತ ಶತ್ರು ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಅವರು ಸ್ನೇಹಿತರು ಬಿಸ್ನೆಸ್ ಪಾರ್ಟ್ನರ್ಸು ಇದ್ದಾರೆ ಇದೇ ಯಡಿಯೂರಪ್ಪನವರ ರಾಜಕೀಯ ಮತ್ತು ಬದುಕು ನಮಸ್ಕಾರ